ನಿನ್ನೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ಗೆದ್ದಾದ ನಂತರ ಮಹೇಂದ್ರ ಸಿಂಗ್ ಧೋನಿಯನ್ನು ಎಲ್ಲರೂ ಹಾಡಿ ಹೊಗಳ್ತಾ ಇದ್ರು. ಆದರೆ ಪಂದ್ಯ ಗೆಲ್ಲೋದಕ್ಕೆ ಮುಖ್ಯ ಕಾರಣರಾಗಿದ್ದು ಋತುರಾಜ್ ಗಾಯಕ್ವಾಡ್ ಹಾಗೂ ರಾಬಿನ್ ಉತ್ತಪ್ಪ. ಹೌದು, ಕನ್ನಡಿಗ ರಾಬಿನ್ ಉತ್ತಪ್ಪ ಯೆಲ್ಲೋ ಜರ್ಸಿಯಲ್ಲಿ ನಿನ್ನೆ ಮಿಂಚಿದ್ದಾರೆ. ಹಾಗೆ ನೋಡಿದ್ರೆ ರಾಬಿನ್ ಉತ್ತಪ್ಪಗೆ ಕಳೆದ ಕೆಲವು ವರ್ಷಗಳಿಂದ ಒಳ್ಳೆ ಅವಕಾಶವೇ ಸಿಗ್ತಿಲ್ಲ. ಕೋಲ್ಕತ್ತಾ ನೈಟ್ ರೈಡರ್ಸ್ನ 2019ರಲ್ಲಿ ರಾಬಿನ್ ಉತ್ತಪ್ಪ ತೊರೆದಾದ ನಂತರ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಸೇರಿಕೊಂಡ್ರು. ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ ಜರ್ಸಿ ತೊಟ್ಟು ರಾಬಿನ್ ಉತ್ತಪ್ಪ ಆಟ ಆಡಿದ್ದಕ್ಕಿಂತ ಬೆಂಚ್ ಕಾಯಿಸಿದ್ದೆ ಜಾಸ್ತಿ. ಆದರೆ ಈ ವರ್ಷ ಸಿ ಎಸ್ ಕೆ ಪ್ಲೇಆಫ್ಸ್ಗೆ ಕ್ವಾಲಿಫೈ ಆಗಾಯಿತು ಅಂತ ಹೇಳಾದ್ಮೇಲೆ ಸುರೇಶ್ ರೈನಾ ಅವ್ರಿಗೆ ರೆಸ್ಟ್ ಕೊಟ್ಟು ರಾಬಿನ್ ಉತ್ತಪ್ಪ ಅವ್ರಿಗೆ ಅವಕಾಶ ಕೊಡಲಾಯಿತು. ಮೊದಲೆರಡು ಮ್ಯಾಚ್ನಲ್ಲಿ ಅಷ್ಟಾಗಿ ಚೆನ್ನಾಗಿ ಆಡಲಿಲ್ಲ ಅಂದರೂ ಉತ್ತಪ್ಪ ಮೂರನೇ ಮ್ಯಾಚ್ನಲ್ಲಿ, ಅದರಲ್ಲೂ ಕ್ವಾಲಿಫೈಯರ್ಸ್ ಮ್ಯಾಚ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅದ್ಭುತವಾಗಿ ಆಟ ಆಡಿದ್ದಾರೆ. ಕೇವಲ 44 ಬಾಲ್ನಲ್ಲಿ ಉತ್ತಪ್ಪ 63 ರನ್ನನ್ನು ಗಳಿಸಿ ಪಂದ್ಯ ಗೆಲ್ಲೋದಕ್ಕೆ ಮುಖ್ಯ ಕಾರಣರಾಗ್ತಾರೆ. ಈ ಮುಖಾಂತರ ಸಿ ಎಸ್ ಕೆ ಫೈನಲ್ಸ್ ಪ್ರವೇಶಿಸಿದಂಥ ಮೊದಲನೇ ತಂಡವಾಗಿದೆ. ಇನ್ನು ಪಂದ್ಯ ಮುಗಿದಾದ ನಂತರ ಮಾತನಾಡಿದಂಥ ರಾಬಿನ್ ಉತ್ತಪ್ಪ, ನನಗೆ ಇವತ್ತು ಸ್ಕೋರ್ ಮಾಡಿದ್ದು ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಅದರಲ್ಲೂ ಇವತ್ತು ನನ್ನ ಮಗನ ಬರ್ಡೇ ಆಗಿರೋದ್ರಿಂದ ಇವತ್ತಿನ ಇನ್ನಿಂಗ್ಸನ್ನು ನಾನು ಅವನಿಗೆ ಕಾಂಟ್ರಿಬ್ಯೂಟ್ ಅಥವಾ ಡೆಡಿಕೇಟ್ ಮಾಡ್ತೀನಿ ಅಂತ ಉತ್ತಪ್ಪ ಪಂದ್ಯ ಮುಗಿದಾದ ನಂತರ ಹೇಳಿದ್ದಾರೆ. 2016ರಲ್ಲಿ ಶೀತಲ್ ಗೌತಮ್ ಅನ್ನುವಂಥ ಟೆನ್ನಿಸ್ ಪ್ಲೇಯರನ್ನು ಉತ್ತಪ್ಪ ಮದುವೆ ಆಗ್ತಾರೆ. ಇನ್ನು ಅಕ್ಟೋಬರ್ 2017ರಲ್ಲಿ ಇವರಿಗೆ ನಯಲ್ ನೋಲನ್ ಅನ್ನುವಂಥ ಒಬ್ಬ ಮಗ ಕೂಡ ಹುಟ್ಟುತ್ತಾನೆ. ಆತನ 4ನೇ ವರ್ಷದ ಹುಟ್ಟುಹಬ್ಬಕ್ಕೆ ರಾಬಿನ್ ಉತ್ತಪ್ಪ ಈ ವಿಶೇಷವಾದಂಥ ಇನ್ನಿಂಗ್ಸನ್ನು ಡೆಡಿಕೇಟ್ ಮಾಡಿದ್ದಾರೆ. ಆರಂಭದಲ್ಲೇ ಫಾಫ್ ಡುಪ್ಲೆಸಿ ವಿಕೆಟ್ ಕಳ್ಕೊಂಡಾದ ನಂತರ ಬ್ಯಾಟಿಂಗ್ಗೆ ಬಂದಂಥ ಉತ್ತಪ್ಪ ಋತುರಾಜ್ ಗಾಯಕ್ವಾಡ್ ಜೊತೆಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್, ಅಂದರೆ 110 ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡ್ತಾರೆ. ಇದು ಚೆನ್ನೈ ಗೆಲ್ಲೋದಕ್ಕೆ ಮುಖ್ಯ ಕಾರಣವಾಯಿತು. ಆದರೆ ಟಾಮ್ ಕೊರನ್ ಹಾಕಿದಂಥ ಬಾಲ್ಗೆ ಉತ್ತಪ್ಪ ಔಟ್ ಆಗಿಬಿಡ್ತಾರೆ. ಕಳೆದ 2 ವರ್ಷದಿಂದ ಉತ್ತಪ್ಪ ಹೊಡೆದಂಥ ಮೊದಲನೇ ಹಾಫ್ ಸೆಂಚುರಿ ಇದು. ಇನ್ನು ಒಟ್ಟಾರೆಯಾಗಿ ಐ ಪಿ ಎಲ್ನಲ್ಲಿ ಉತ್ತಪ್ಪ 25 ಹಾಫ್ ಸೆಂಚುರಿಗಳನ್ನ ಹೊಡೆದಿದ್ದಾರೆ.